ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ಲಾಗಿ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, 1.5 ಇಂಚ್ ಅಗಲದ ಒಂದು ಪಟ್ಟಿಯನ್ನು, ಅಂದರೆ ಗೋಲ್ಡ್ ಕಲರ್ ಥ್ರೆಡ್ಡನ್ನು ನಾವೇನು ಇದಕ್ಕೆ ತೊಗೊತೀವಿ ಎಮ್ಮಿಂಗ್ ಮಾಡೋದಕ್ಕೆ, ಮತ್ತು ಪೈಪಿಂಗ್ ಮಾಡೋದಕ್ಕೆ ಕಟ್ಟಿಂಗ್ ಮಾಡ್ಕೊತೀವಿ ಕ್ರಾಸಾಗಿ. ಆ ಥರ ಕ್ರಾಸಾಗಿ ಕಟ್ಟಿಂಗನ್ನು ಮಾಡಿಕೊಂಡು ನಾನಿಲ್ಲಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕಿ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಕ್ರಾಸಾಗಿ ಬರೋದ್ರಿಂದ ಇದು ಹಿಂಗ್ ಬರುತ್ತೆ, ಅದು ಒಂದು ಸ್ವಲ್ಪ ಸುಕ್ಲು ಸುಕ್ಲು ಥರ ಇದ್ರೂ ಕೂಡ ಆಮೇಲೆ ಸರಿ ಹೋಗುತ್ತೆ. ಮತ್ತು ಇಲ್ಲಿ ನಾನು ಬ್ಯಾಕ್ ಏನು ಇದೆಯೋ ಬ್ಲೌಸು, ಅದನ್ನು ನಾನು ಆಲ್ರೆಡಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಫಸ್ಟು ನಾವೇನು ಮಾಡಬೇಕಾಗುತ್ತೆ, ನೀಟಾಗಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು, ಈ ಬ್ಲೌಸಿಂದ ಏನಪ್ಪ ಅಂದರೆ ಆರ್ಮ್ ಹೋಲ್ ಜಾಸ್ತಿ ಐತೆ, ಮತ್ತು ತೋಳಿನ ಉದ್ದ ಕೂಡ ಜಾಸ್ತಿ ಐತೆ. ನೆಕ್ಕು ಶೋಲ್ಡರನ್ನು ಕಡಿಮೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಕು ಶೋಲ್ಡರು ಸೇರಿಸಿ ನಾನು 5.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೋಡಿ, 5.5 ಇಂಚ್ ಐತೆ. ಯಾವ ರೀತಿ ಸ್ಟಿಚ್ ಮಾಡೋದು 5.5 ಅನ್ನೋದನ್ನು ತೋರಿಸಿದ್ರೆ ತೋರಿಸ್ತೀನಿ. ಇಲ್ಲಿ ನಾನು ಆರ್ಮೋಲನ್ನು ಜಾಸ್ತಿನೇ ತೆಗೆದುಕೊಂಡಿದ್ದೀನಿ, ಯಾಕಂದರೆ ಇವ್ರಿಗೆ ಬೇಕು. ನಾವು ನೆಕ್ಕು ಶೋಲ್ಡರ್ ಕಡಿಮೆ ತೆಗೆದುಕೊಂಡಿದ್ದೀವಿ ಅಂತ ಆರ್ಮೋಲನ್ನು ಜಾಸ್ತಿ ಕಡಿಮೆ ತೆಗೆದುಕೊಳಕ್ಕಾಗಲ್ಲ. ಇದು ಬಂದು 10.5 ಎದೆ ಸುತ್ತಳ್ತಿದ್ದು ಅಥವಾ 11 ಇಂಚ್ ಅನಿಸುತ್ತೆ, 44 ಎದೆ ಸುತ್ತಳ್ತಿಯ ಬ್ಲೌಸ್ ಇದು. ಅಷ್ಟಕ್ಕೆ ನಾನು ಇಲ್ಲಿ ಆರ್ಮೋಲನ್ನು 6 ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ, ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, 6 ಇಂಚಸ್ಸು ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1.5 ಇಂಚಸ್ಸನ್ನೇ ತೆಗೆದುಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ತುಂಬ ಕಡಿಮೆ ತೆಗೆದುಕೊಂಡಿರೋದ್ರಿಂದ. ಇಲ್ಲಿಗೆ ತೆಗೆದುಕೊಂಡಿದ್ರೆ ನಾವು ಇನ್ನೂ ಈ ಕಡೆಗೆ ತೆಗೆದುಕೊಂಡಿದ್ರೆ ಇಲ್ಲಿಂದ 1.5 ಇಂಚಿಗೆ ತೊಗೊಬೋದಾಗಿತ್ತು. ಆದರೆ ನಾನು ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತೆಗೆದುಕೊಂಡಿರೋದ್ರಿಂದ ಏನು ಈ ಆರ್ಮೋಲ್ ತೆಗೆದುಕೊಂಡಿದ್ದೀನಿ, ಇಲ್ಲಿಂದ 1.5 ಇಂಚಿಗೆ ತೆಗೆದುಕೊಂಡಿದ್ದೀನಿ. ಇನ್ನು ಕಡಿಮೆಯನ್ನು ತೆಗೆದುಕೊಂಡ್ರೆ ಈ ಪಾರ್ಟ್ಸ್ ಏನಿರುತ್ತೆ ಇದು ಟೈಟ್ ಆಗಿಬಿಡುತ್ತೆ ನಿಮಗೆ ವೇರ್ ಮಾಡಿದಾಗ. ನೀವು ಕಟಿಂಗ್ ಪ್ರತಿಯೊಂದು ಇದನ್ನು ಕೂಡ ಕಟಿಂಗು ಬೇರೆ ಇರುತ್ತೆ. ನಾನಿಲ್ಲಿ 2 ಕಾಲು ನೋಡಿ ಫ್ರೆಂಡ್ಸ್, 2 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 2 ಕಾಲ್ಗೆ ಯಾಕೆ ಮಾಡ್ತೀರಾ ಅಂದರೆ, ನಾವು ಇದನ್ನು ಎಡ್ಜಿಗೆ ಸ್ಟಿಚ್ ಮಾಡೋದ್ರಿಂದ ಇಷ್ಟಕ್ಕೆ ಹೋಗುತ್ತೆ. ಹಂಗಾಗಿ ನಾನಿಲ್ಲಿ 2 ಕಾಲ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಇವರು ತುಂಬ ಫ್ರಂಟಲ್ಲೂ ಡಿಪ್ ಇಡ್ತಾರೆ, ಬ್ಯಾಕಲ್ಲೂ ಡಿಪ್ ಇಡ್ತಾರೆ. ಅಲ್ಲಿ ಇದೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಡೋರಿ ಹಾಕ್ತೀನಿ. ಹಂಗಾಗಿ ನಾನು ಯಾವುದೇ ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗೋಲ್ಲ. ಮಿನಿಮಮ್ 11 ಇಂಚು ಇವರು ಡೀಪನ್ನು ಇಟ್ಕೊತಾರೆ. ಇಲ್ಲಿ ನಾನು ಒಂದು ಬಾಕ್ಸನ್ನು ಹಾಕ್ತೀನಿ. ಸಿಂಪಲ್ಲು ಫ್ರೆಂಡ್ಸ್, ತುಂಬ ಗ್ರ್ಯಾಂಡ್ ಅಂತ ಡಿಸೈನ್ಸ್ ಏನಲ್ಲ, ಸಿಂಪಲ್ಲಾಗಿ ಇರುತ್ತೆ. ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಯಾಕಂದರೆ ಇದು ತುಂಬ ಆಲ್ರೆಡಿ ಶೋಲ್ಡರು ಮತ್ತು ನೆಕ್ಕು ಕಡಿಮೆ ಇರೋದ್ರಿಂದ ಎಲ್ಲೂ ಯಾವುದನ್ನು ಜಾಸ್ತಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಕರೆಕ್ಟಾಗಿ ನಾನೇನು ತೆಗೆದುಕೊಂಡಿದ್ದೀನೋ ಅದನ್ನು ನೀಟಾಗಿ ಮಾರ್ಕಿಂಗನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಈ ಥರ ಅಷ್ಟೆ, ಏನು ತುಂಬ ಇದನ್ನು ಮಾಡಿಲ್ಲ, ಈ ಥರ ಅಷ್ಟೆ. ಡಿಸೈನ್ಸ್ ತುಂಬ ಓವರ್ ಡಿಸೈನ್ಸ್ ಆ ಥರ ಏನಿಲ್ಲ, ಈ ಥರ ಕಟಿಂಗನ್ನು ಮಾಡ್ತಾ ಇದ್ದೀನಿ ಅಷ್ಟೆ. ನೋಡಿ, ಈ ಥರ ಇದನ್ನು ನೀಟಾಗಿ ಕಟಿಂಗ್ ಮಾಡಿಬಿಡ್ತೀನಿ. ಈಗ ನಾನು ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ತೆಗೆದುಕೊಂಡಿಲ್ಲ, 2.5 ಇಂಚ್ ಮಾತ್ರನೇ ತೆಗೆದುಕೊಂಡಿದ್ದೀನಿ. ಇಲ್ಲಿ ಮಾತ್ರನೇ 3 ಇಂಚನ್ನು ತೆಗೆದುಕೊಂಡು ಈ ಥರ ಕೊಟ್ಟಿದ್ದೀನಿ. ನೀವು ಏನಪ್ಪ ಅಂತಂದರೆ, ನೀವು ಕಟಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು, ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಏನಪ್ಪ ನೀವು ಅಂದರೆ, ನಾವು ಜಾಸ್ತಿ ಅಗಲ ಇಲ್ಲಿ ಜಾಸ್ತಿ ತೊಗೊಂಬಿಟ್ರೆ ಇಲ್ಲೆಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನೇ ಕಟ್ ಮಾಡಿ ಸ್ಟಿಚ್ ಹಾಕೋದನ್ನು ಮರಿಬೇಡಿ, ಯಾಕಂದರೆ ನೀವು ಮತ್ತೆ ಏನಾದರೂ ಡಿಸೈನ್ ಮಾಡಲಿ ಅಥವಾ ಏನಾದರೂ ಎಮ್ಮಿಂಗ್ ಮಾಡೋಕ್ಕೆ ಹೋಗಲಿ, ಏನೇ ಮಾಡೋಕ್ಕೆ ಹೋದ್ರೂ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಷ್ಟು ಬರುತ್ತೆ. ಇವರು ತುಂಬ ಫ್ರಂಟಲ್ಲೂ ಡಿಪ್ ಇಡ್ತಾರೆ, ಬ್ಯಾಕಲ್ಲೂ ಡಿಪ್ ಇಡ್ತಾರೆ. ಹಂಗಾಗಿ ಬ್ಯಾಕಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ನೀವು ಇಲ್ಲೊಂದು ಟ್ರಿಕ್ಕನ್ನು ಉಪಯೋಗಿಸ್ಬೇಕು, ಬ್ಯಾಕಿಂದ ಫ್ರಂಟಿಗೆ ತೊಗೊಬೇಕಾಗುತ್ತೆ. ಹಂಗಾಗಿ ನೋಡಿ, ಈ ಥರ ಇಟ್ಕೊಬೇಕಾಗುತ್ತೆ. ಈ ಥರ ಇಟ್ಕೊಂಡು 1.5 ಇಂಚ್ಗೆ ಬ್ಯಾಕಲ್ಲಿ ಇಟ್ಕೊಂಡು ಬ್ಲೌಸು ಬ್ಯಾಕಲ್ಲಿರಲಿ. ನೋಡಿ, ಈ ಥರ 1.5 ಇಂಚ್ಗೆ ನಾವೀಗ 2.5 ಇಂಚಿಗೆ ತೆಗೆದುಕೊಂಡಿದ್ರೆ, ಇದಾಗ್ತಿತ್ತು, ಜಾಸ್ತಿ ಆಗ್ತಾ ಇತ್ತು. ನಾನಿಲ್ಲಿ 2 ಕಾಲಿಗೆ ತೆಗೆದುಕೊಂಡಿರೋದ್ರಿಂದ 2.5ಗೆ ರೆಡಿ ಹೋಗುತ್ತೆ. ನೋಡಿ, ನೀಟಾಗಿ ಹಿಂಗೆ ಅಂದ್ಕೊಂಡೇ ಬರಬೇಕು. ಬ್ಯಾಕಲ್ಲಿ ನೀವು ಕರೆಕ್ಟಾಗಿ ಎಡ್ಜಿಗೆ ಇಟ್ಕೊಂಡು 1.5 ಇಂಚ್ ಅಷ್ಟಕ್ಕೆ ನೀಟಾಗಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಲೂಸನ್ನು ಕೊಡೋಣ, ಯಾಕಂದರೆ ನೆಕ್ಸ್ಟು ನಾವು ಮೇಲಕ್ಕೆ ಇದು ಮಾಡಿದಾಗ ಕರೆಕ್ಟಾಗಿ ಬರಲಿನ ಕಾಣತ್ತೆ. ಇನ್ನೇನಿಲ್ಲ, ನೋಡಿ ಕರೆಕ್ಟಾಗಿ ನಾನು
ಸೇಮ್ ದಾರ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಸುತ್ಕೊಂಡು ಸುತ್ಕೊಂಡು ಜಾಸ್ತಿ ಆಗಿಬಿಡುತ್ತೆ ದಾರ. ಏನು ಈ ಎಡ್ಜ್ ಇರುತ್ತೋ ಇಲ್ಲಿಗೆ ಬಂದಾಗ ಕರೆಕ್ಟಾಗಿ ಒಂದು ಸ್ವಲ್ಪ ಏನು ಮಾಡಿ ಪುಷ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಒಳಗಡೆಯಿಂದ ಹಿಂಗೆ ತಳ್ಳ್ರಿ, ಅವಾಗೇನಾಗುತ್ತೆ ಅಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಕೂರುತ್ತೆ. ನಮಗೆ ನೆಕ್ಸ್ಟು ಏನು ಈ ಥರ ಕ್ರಾಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಮೇಲಕ್ಕೆ ಅದನ್ನು ತೊಗೊತೀವಲ್ಲ ಲೈನಿಂಗ್, ಅವಾಗ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀವಿ. ಇದನ್ನೇನು ಮಾಡಬೇಕು, ಈಗ ನಾನೇನು ಮಾಡ್ಕೊತೀನಿ ಕರೆಕ್ಟಾಗಿ ಒಂದೇ ಸಮ ಬರೋ ಥರ ಸ್ಟಿಚ್ಚನ್ನು ಹಾಕ್ತೀನಿ, ಯಾಕಂದರೆ ನಾವು ಔಟ್ಸೈಡ್ ಆಗಿರೋದ್ರಿಂದ ಕಾಣಿಸ್ತಾ ಇರಲ್ಲ, ಅದರಿಂದ ತೆಗಿತಾ ಇದ್ದೀನಿ. ನೀವು ಬೇಕು ಅಂದರೆ ಫ್ರಂಟ್ಗೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡ್ಬೋದು. ಸಮನಾಗೇ ಬರಬೇಕು, ಯಾಕಂದರೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ, ಒಂದೋ ಜಾಸ್ತಿ ಒಂದೋ ಕಡಿಮೆ ಆ ಥರ ಆದರೆ ಚೆನ್ನಾಗಿರಲ್ಲ. ಹಂಗಾಗಿ ಈ ಕಡೆಯಿಂದ ಕಾಣಿಸೋದ್ರಿಂದ ಒಂದ್ಸಲ ಸ್ಟಿಚ್ ಆಲ್ರೆಡಿ ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ ನಾನು ಸಮನಾಗಿ ಬರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ಯಾವ ಥರ ಅಂದರೆ ಬಯಾಸ್ ಟೇಪ್ ಥರನೇ ಬರುತ್ತೆ ಸ್ವಲ್ಪ, ಆದರೆ ನಾವಿಲ್ಲಿ ಇದಕ್ಕೆ ಯಾವುದೇ ನಾವು ಎಮ್ಮಿಂಗ್ ಮಾಡೋದಾಗಿರ್ಬೋದು ಅಥವಾ ಪೈಪಿಂಗ್ ಕೊಡೋದಾಗಿರ್ಬೋದು ಆ ಥರ ಏನು ಮಾಡೋ ಅಷ್ಟು ಇರಲ್ಲ. ಈಗ ಆಯಿತು, ಈಗ ನೀವು ಇಷ್ಟಾದ್ಮೇಲೆ ಏನು ಮಾಡ್ಕೊಬೋದು ಅಂದರೆ ಕರೆಕ್ಟಾಗಿ ಅಕಸ್ಮಾತು ನಾವು ಹಿಂಗೆ ಸ್ಟಿಚ್ ಮಾಡ್ತೀವಿ ಹಿಂಗೆ ಹಾಕ್ಕೊಂಡು ಅಂದರೆ ಇದು ಎಕ್ಸ್ಟ್ರಾ ಬರೋ ಚಾನ್ಸಸ್ ಇರುತ್ತೆ, ಇದೇನು ಕಾಣಿಸೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂದು 1/4 ಇಂಚಷ್ಟು ಎಲ್ಲ ನೀಟಾಗಿ ಎಡ್ಜಿಗೆ ಸ್ಟಿಚ್ಚನ್ನು ಮಾಡ್ಕೊಂಬಿಡಿ. ಇಲ್ಲೂ ಕೂಡ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ, ಇದು ಒಂದು ಪಟ್ಟಿ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ನೀವು ಯಾರಾದರೂ ಬಿಗಿನರ್ಸ್ ಆಗಿದ್ದರೆ ಆರಾಮಾಗಿ ಈ ಥರ ಮಾಡ್ಬೋದು. ಆದಮೇಲೆ ಮತ್ತೆ ಇಲ್ಲಿ ಮಾತ್ರ ಓಪನ್ ಕಟ್ಟಿಂಗ್ ಕಟ್ ಮಾಡ್ರಿ, ಬೇಕಾದ್ರೆ ಇಲ್ಲೂ ಮಾಡ್ಕೊಬೋದು ಅಂತ ಅವಶ್ಯಕತೆ ಏನಿಲ್ಲ, ಓಪನ್ ಮಾಡಿದ್ರೆ ಹಂಗೆ ಬರುತ್ತದು. ಈಗ ನಾನು ಇಲ್ಲಿಂದ ಫುಲ್ಲು ತಿರುಗಿಸ್ಬಿಟ್ಟು ನೀವು ಈ ಥರ ನೀಟಾಗಿ ಎಷ್ಟಕ್ಕೆ ನಾವು ಕರೆಕ್ಟಾಗಿ ಅಷ್ಟಕ್ಕೆ ಕೂರಿಸ್ಬೇಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಹೆಚ್ಚು ಕಡಿಮೆ ಮಾಡಬೇಡಿ. ನೋಡಿ ನೀಟಾಗಿ ಎಡ್ಜಿಗೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಕಾಣಿಸ್ಬಾರ್ದು, ಲೈನಿಂಗ್ ಬಟ್ಟೆ ಈ ಕಡೆಯಿಂದ ಈ ಕಡೆ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ಪೈಪಿಂಗ್ ಥರನೇ ಅಂತ ಅಂತಂದರೆ ಪೈಪಿಂಗ್ ಥರ ಅಲ್ಲ ಇದು, ಇದು ಬಾರ್ಡರ್ ಥರ ವರ್ಕ್ ಮಾಡುತ್ತೆ. ಮತ್ತು ಬಯಾ ಸ್ಟೆಪ್ ಅಂತ ಏನಂತೀವಿ ನಾವು, ಸೇಮ್ ಮೆಥಡ್ ಆಗಿರುತ್ತೆ. ನೀವು ಲೇಸ್ ಕೊಡೋದು ಬದಲು ಈ ರೀತಿ ನೀವು ಸ್ಟಿಚ್ಚನ್ನು ಆರಾಮಾಗಿ ಮಾಡ್ಬೋದು. ಇದು ಪೈಪಿಂಗ್ ಎಲ್ಲ ಮತ್ತೆ ಕೊಡೋ ಅವಶ್ಯಕತೆ ಇರಲ್ಲ.
ನೋಡಿ ಈ ಥರ ನೀಟಾಗಿ ಒಂದು ನಮ್ಮ ಹತ್ರ ಏನು ಡಿಸೈನ್ ಮಾಡೋಕ್ಕಿಲ್ಲ ಈ ಥರ ಬಟ್ಟೆಗಳು ಬಂದಾಗ ಸೇಮ್ ಗೋಲ್ಡ್ ಬಂದಿರುತ್ತೆ. ಅವಾಗ ಏನಪ್ಪ ಮಾಡೋದು ನೀವು ಅಂತಂದರೆ ಲೇಸ್ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ನಾನು ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಎಡ್ಜ್ಗೆ ಲೇಸ್ ಕೊಡೋದ್ರ ಬದಲು ನೀವು ಈ ಥರ ಆರಾಮಾಗಿ ಮಾಡ್ಬೋದು. ನಾವು ಪೈಪಿಂಗ್ ಕೊಡೋ ಅವಶ್ಯಕತೆಯೂ ಕೂಡ ಇರಲ್ಲ. ಬ್ಯಾಕಲ್ಲಿ ಈ ಥರ ಕಾಣಿಸ್ತಾ ಇರ್ತೈತೆ. ಏನು ನಾವು ಇದಕ್ಕೆ ಯಾವುದೇ ಕ್ಯಾನ್ವಾಸ್ ಕೊಟ್ಟಿಲ್ಲ, ಏನಿಲ್ಲ. ನಾರ್ಮಲ್ಲಾಗಿ ಏನು ಬಂದಿತ್ತು ಅದನ್ನೇ ನೇರವಾಗಿ ಸ್ಟಿಚಿಂಗನ್ನು ಮಾಡಿದ್ದೀನಿ. ನೀವು ಬ್ಲೌಸನ್ನು ಆರಾಮಾಗಿ ಏನು ಮಾಡ್ಬೋದು, ಏನು ಬ್ಲೌಸ್ ಇರುತ್ತೋ ಅದಕ್ಕೆ ಆರಾಮಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ನೋಡಿದ್ರಪ್ಪ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡೋದು ಅಂತ. ಸಿಂಪಲ್ಲಾಗಿ ಈ ರೀತಿ ಬಯಾಸ್ ಟೇಪ್ ಥರ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾನೆ ಮರಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.